ಅಮೃತೋನಿ ಪೇನ್ ರಿಲೀಫ್ ಸ್ಪ್ರೇ ನೋವನ್ನು ಸೋಲಿಸಿ ಗೆಲುವನ್ನು ಸಾಧಿಸಿ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಗ್ಲೋಬಲಿ ಎಲ್ಲ ಕಡೆ ಟೆಂಪರೇಚರ್ ಚೇಂಜ್ ಆಗ್ತಾ ಇದೆ ಈಗ ಎಸ್ಪೆಷಲಿ ನಮ್ಮ ಇಂಡಿಯಾನಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ಥರ ಟೆಂಪರೇಚರ್ ನಾವೆಂದು ಕಾಣಿರಲಿಲ್ಲ ಸನ್ ಸ್ಟ್ರೋಕ್ ಅಂದರೆ ಎಲ್ಲರಿಗೂ ಅರ್ಥ ಆಗಬೇಕು ದೋಷ ನೂರ ನಾಲ್ಕು ಡಿಗ್ರಿ ನೂರ ಐದು ಡಿಗ್ರಿ ದಾಟಿದ ಕೂಡಲೇ ಅದನ್ನು ನಾವು ಸನ್ ಸ್ಟ್ರೋಕ್ ಅಂತ ಕರಿತೀವಿ ಸನ್ ಬರ್ನ್ ಅಂದರೆ ನಾವು ಅತಿ ಹೆಚ್ಚು ಸನ್ ಲೈಟ್ ಇರುವ ಕಡೆ ನಾವು ಓಡಾಡಿದಾಗ ಅದು ಮೈ ಮೇಲೆ ಬಿದ್ದಾಗ ನಮಗೆ ಬರ್ನಿಂಗ್ ಸೆನ್ಸೇಷನ್ ಅಲ್ಲಿ ಬಾಡಿಯೆಲ್ಲ ಶುರುವಾಗುತ್ತೆ ಸನ್ ಸ್ಟ್ರೋಕ್ನ ನಾವು ಯಾವಾಗ ಪ್ರಿವೆಂಟ್ ಮಾಡ್ಕೋಬೇಕು ಈ ಈ ಸಮಸ್ಯೆಗಳನ್ನೆಲ್ಲ ನಾವು ಹೆಂಗೆ ನಾವು ಬಯೋಗಿರಿಸ್ಕೋಬೇಕಂತಂದರೆ ಮೊದಲನೇದಾಗಿ ನಾವು ಮನೆ ಮದ್ದು ಅಂತ ಕರಿತೀವಲ್ಲ ಅದು ನಾನು ಡಾಕ್ಟರ್ ಶಂಕರು ಸೀನಿಯರ್ ಫಿಸಿಷಿಯನ್ ಅಪೋಲೋ ಹಾಸ್ಪಿಟಲ್ ಶೇಷಾದಿಪುರಂನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಈಗ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಗ್ಲೋಬಲಿ ಎಲ್ಲ ಕಡೆ ಟೆಂಪ್ರೇಚರ್ ಚೇಂಜ್ ಆಗ್ತಾ ಇದೆ ಈಗ ಎಸ್ಪೆಷಲಿ ನಮ್ಮ ಇಂಡಿಯಾನಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ಥರ ಟೆಂಪ್ರೇಚರ್ ನಾವಿಂದು ಕಾಣಿರಲಿಲ್ಲ ಈಗ ಫೆಬ್ರವರಿನಲ್ಲಿ ಆಲ್ಮೋಸ್ಟು ನಾವು ಈಗ ರೀಚ್ಡ್ ಮೂವತ್ತ ನಾಲ್ಕು ಮೂವತ್ತೈದು ಮೂವತ್ತಾರು ಡಿಗ್ರಿ ವರೆಗೂ ಹೋಗಿದ್ವಿ ಐ ಥಿಂಕ್ ಓವರ್ ಎ ಪೀರಿಯಡ್ ಆಫ್ ಮೆನಿ ಇಯರ್ಸ್ ಆದಮೇಲೆ ಈ ಥರ ಆಗ್ತಾಯಿದೆ ಈಗ ನಾನು ಏನು ಹೇಳಬೇಕಂತ ಬಯಸ್ತಾ ಇದ್ದೀನಿ ಅಂದರೆ ಸನ್ ಸ್ಟ್ರೋಕ್ ಅಂದರೆ ಎಲ್ಲರಿಗೂ ಅರ್ಥ ಆಗಬೇಕು ಬಹುಶಃ ನೂರ ನಾಲ್ಕು ಡಿಗ್ರಿ ನೂರ ಐದು ಡಿಗ್ರಿ ದಾಟಿದ ಕೂಡಲೇ ಅದನ್ನು ನಾವು ಸನ್ ಸ್ಟ್ರೋಕ್ ಅಂತ ಕರಿತೀವಿ ಸನ್ ಬರ್ನ್ ಅಂದರೆ ನಾವು ಅತಿ ಹೆಚ್ಚು ಸನ್ ಲೈಟ್ ಇರುವ ಕಡೆ ನಾವು ಓಡಾಡಿದಾಗ ಅದು ಮೈ ಮೇಲೆ ಬಿದ್ದಾಗ ನಮಗೆ ಬರ್ನಿಂಗ್ ಸೆನ್ಸೇಷನ್ ಅಲ್ಲಿ ಬಾಡಿಯೆಲ್ಲ ಶುರುವಾಗುತ್ತೆ ಸನ್ ಸ್ಟ್ರೋಕಲ್ಲಿ ಏನಾಗುತ್ತೆ ತಲೆನೋ ಬರುತ್ತೆ ಕನ್ಫ್ಯೂಷನ್ ಆಗುತ್ತೆ ಅನ್ಕಾನ್ಷಿಯಸ್ ಆಗ್ತಾರೆ ಪಲ್ಸ್ ವೀಕ್ ಆಗುತ್ತೆ ಬಾಡಿ ತುಂಬ ಸ್ವೆಟ್ಟಿಂಗ್ ಆಗುತ್ತೆ ಬ್ಲೂ ಆಗಿಬಿಡುತ್ತೆ ಬಾಡಿ ಫುಲ್ ಕೋಲ್ಡ್ ಆಗಿಬಿಡುತ್ತೆ ಆಮೇಲೆ ಬಿ ಪಿ ಡ್ರಾಪ್ ಆಗಿಬಿಡುತ್ತೆ ಸಡನ್ನಾಗಿ ಫಿಟ್ಸ್ ಬರ್ಬೋದು ಪೇಷಂಟ್ಗೆ ಆ್ಯಂಡ್ ಕೋಮಾಗೂ ಹೋಗ್ಬೋದು ಇದು ಸನ್ ಸ್ಟ್ರೋಕ್ ಲಕ್ಷಣಗಳು ನಾವು ಸನ್ ಸ್ಟ್ರೋಕ್ನ ನಾವು ಯಾವಾಗ ಪ್ರಿವೆಂಟ್ ಮಾಡ್ಕೋಬೇಕು ಈ ಈ ಸಮಸ್ಯೆಗಳನ್ನೆಲ್ಲ ನಾವು ಹೆಂಗೆ ನಾವು ಬಯಗಿರಿಸ್ಕೋಬೇಕಂತಂದರೆ ಮೊದಲನೇದಾಗಿ ನಾವು ಮನೆ ಮದ್ದು ಅಂತ ಕರಿತೀವಲ್ಲ ಅದು ಒಂದು ತಣ್ಣಗೆ ಇರೋ ಬಟ್ಟೆನ ತಗೊಂಡು ಮನುಷ್ಯನಿಗೆ ಎರಡು ಆ್ಯಕ್ಸಲ್ ಅಂದರೆ ಕಂಕಳ ಹತ್ರ ನೆಕ್ ಹತ್ತಿರ ನೆಕ್ ಕೆಳಗಡೆ ಬಾಡಿನ ಚೆನ್ನಾಗಿ ವೈಪ್ ಮಾಡಬೇಕು ಯಾವತ್ತೂ ತಣ್ಣೀರು ಎಸ್ಪೆಷಲಿ ಐಸ್ ಐಸ್ ವಾಟ್ರನ್ನ ಬಾಡಿ ಮೇಲೆ ಸುರಿಬಾರ್ದು ಯಾಕೆ ಸುರಿಬಾರ್ದು ಅದನ್ನು ಸುರಿದ್ರೆ ಏನಾಗುತ್ತೆ ಅಂದರೆ ರಕ್ತನಾಳಗಳೆಲ್ಲ ನ್ಯಾರೋ ಆಗಿಬಿಡುತ್ತೆ ನ್ಯಾರೋ ಆಗಿದ್ದಾಗ ಬ್ಲಡ್ ಫ್ಲೋ ಇಲ್ಲ ಹಾರ್ಟ್ಗೆ ಕಿಡ್ನಿಗೆ ಬ್ರೈನ್ಗೆ ಈ ಮೂರು ಅಂಗಾಂಗಗಳು ಸನ್ ಸ್ಟ್ರೋಕಲ್ಲಿ ಡ್ಯಾಮೇಜ್ ಆಗೋದು ಹಾಗಾಗಿ ನಾವು ಅದು ತುಂಬ ಐಸ್ ಕೋಲ್ಡ್ ಹಾಕ್ಬಿಟ್ರೆ ದಡಾರ್ ಅಂತ ಗಾಬರಿ ಮಾಡಿಕೊಂಡು ಅವರಿಗೆ ಈ ಮೂರು ಅಂಗಾಂಗಗಳು ಡ್ಯಾಮೇಜ್ ಆಗೋದು ಅತಿ ಹೆಚ್ಚು ಹಾಗಾಗಿ ಯಾರು ಅದನ್ನು ಪ್ರಯತ್ನ ಮಾಡಬಾರ್ದು ಎರಡನೇದಾಗಿ ಪ್ಯಾರಾಸಿಟಮಾಲ್ ಆಗಲಿ ಆ್ಯಸ್ಪ್ರಿನ್ ಆಗಲಿ ಇವ್ಯಾವುದು ತೊಗೊಳ್ಬಾರ್ದು ಸಡನ್ ಬಾಡಿ ಟೆಂಪ್ರೇಚರ್ನ ಡೌನ್ ಮಾಡಿದಾಗ ಎಗೈನ್ ಅದರಿಂದನೇ ಪರಿಣಾಮ ದುಷ್ಪರಿಣಾಮಗಳು ಶುರುವಾಗುತ್ತೆ ಸೊ ಬೆಸ್ಟ್ ಈಸ್ ನೀರು ಚೆನ್ನಾಗಿ ಕುಡಿಸ್ಕೋಬೇಕು ತಣ್ಣೀರು ಬಟ್ಟೆ ತೊಗೊಂಡು ಮಾಡಿ ಎಲ್ಲ ಚೆನ್ನಾಗಿ ಒರೆಸ್ಬೇಕು ಫ್ಯಾನ್ ಹಾಕಬೇಕು ಇದು ಪ್ರೈಮರಿ ಪ್ರಿವೆನ್ಷನ್ ಅಂದರೆ ಮೊದಲನೇ ಚಿಕಿತ್ಸೆಯನ್ನು ನಾವು ಮಾಡಿಕೊಳ್ಬೇಕಾಗಿರೋದು ಆದರೆ ಅದ ನಂತರ ನಾವು ನಾರ್ಮಲ್ ಆಗಿ ಏನು ಮಾಡಬೇಕು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ನಮ್ಮ ಎಲ್ಲ ಕಾರ್ಯ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಹನ್ನೆರಡು ನೋವು ನನ್ನನ್ನು ಬಾಧಿಸಿದಾಗ ಅಷ್ಟೇ ಬಿರುಸಾಗಿರುತ್ತೆ ಅದಕ್ಕೆ ಕಾರಣ ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ ನೋವನ್ನು ಸೋಲಿಸಿ ಗೆಲುವನ್ನು ಸಾಧಿಸಿ ಇದರಿಂದ ಮೂರು ಗಂಟೆ ಒಳಗಡೆ ಯಾರು ಮನೆಯಿಂದ ಆದಷ್ಟು ಮಟ್ಟಿಗೆ ಸನ್ಲೈಟ್ಗೆ ಹೊರಗೆ ಬರಬಾರದು ಎಸ್ಪೆಷಲಿ ವೃದ್ಧರು ಇಲ್ಲ ಡಯಾಬಿಟಿಕ್ ಇರೋರು ಬಿ ಪಿ ಇರೋರು ಬೇರೆ ಬೇರೆ ಕಾಯಿಲೆಗಳಿರೋರೆಲ್ಲ ಡೆಫಿನೆಟ್ಲಿ ಆ ಟೈಮಲ್ಲಿ ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಬೇಕು ಮತ್ತು ಮೂರು ಗಂಟೆ ನಂತರ ಸ್ವಲ್ಪ ಕಮ್ಮಿ ಆಗುತ್ತೆ ಆವಾಗ ಬರ್ಬೋದು ಆಮೇಲೆ ಹೆಚ್ಚಿಗೆ ನೀರಿನ ಪ್ರಮಾಣವನ್ನು ಈಗ ಎಸ್ಪೆಷಲಿ ವಾಟ್ರ್ ಮೆಲನ್ ವಾಟ್ರ್ ಮೆಲನ್ ಕಂಟೆನ್ಸ್ ಆಫ್ ಇದು ಈಗ ಹಾಗೆ ಕರ್ಬುಜಿ ಹಣ್ಣು ಈ ಥರ ಹಣ್ಣುಗಳಲ್ಲಿ ಜಾಸ್ತಿ ನೀರಿನಂಶ ಇರೋದರಿಂದ ಎಳನೀರು ಈ ಥರ ನೀರಿನ ಅಂಶಗಳನ್ನು ಜಾಸ್ತಿ ಕುಡಿತಾ ಇರಬೇಕು ಕುಡಿತಾ ಇದ್ರೆ ಏನಾಗುತ್ತೆ ಅಂತಂದರೆ ವೇಷ್ಟೇ ಬಾಡಿ ಟೆಂಪ್ರೇಚರ್ ರೈಸ್ ಆದ್ರೂ ನಾವು ತಡ್ಕೊಳ್ಳೋ ಶಕ್ತಿ ಬರುತ್ತೆ ಸೊ ಆವಾಗ ನಮಗೆ ಕನ್ಫ್ಯೂಷನ್ ಆಗೋದು ಇಲ್ಲ ಅನ್ಕಾನ್ಷಿಯಸ್ ಆಗೋದು ಇಲ್ಲ ಲೋ ಬಿ ಪಿ ಆಗಿ ಬಿದ್ದೋಗೋದು ಇವೆಲ್ಲ ಏನಿರೋಲ್ಲ ಆಮೇಲೆ ಯಾವಾಗ ಪೇಷಂಟ್ ಅನ್ಕಾನ್ಷಿಯಸ್ ಆಗಿ ಇಲ್ಲ ತುಂಬ ಸುಸ್ತಾಗಿ ಇಲ್ಲ ಫಿಟ್ಸ್ ಆಗಿ ಈ ಥರ ಬಂದಾಗ ದಯವಿಟ್ಟು ಇಮ್ಮಿಡಿಯೇಟಾಗಿ ನಿಮ್ಮ ಲೋಕಲ್ ಆಸ್ಪತ್ರೆ ಇಲ್ಲ ನಿಮ್ಮ ನಿಮ್ಮ ರೆಗ್ಯುಲರ್ ವೈದ್ಯರು ಯಾರು ಇರ್ತಾರೆ ನಿಮ್ಮ ಸಾಮಾನ ಯಾವ ಇದನ್ನು ನೀವು ಕಾಣ್ತಾ ಇರ್ತೀರೋ ಕೂಡಲೇ ರೀಚ್ ಆಗಿ ನಾವು ಹಾಸ್ಪಿಟ್ಲಲ್ಲಿ ಏನು ಮಾಡ್ತೀವಿ ಅಂತಂದರೆ ಐಸ್ ಕೋಲ್ಡ್ ಪ್ಯಾಕೆಲ್ಲ ಕೊಡ್ತೀವಿ ಆ್ಯಂಡ್ ಐ ವಿ ಫ್ಲೂಯಿಡ್ಸ್ ಅಂದರೆ ಗ್ಲೂಕೋಸ್ ಡ್ರಿಪ್ಸೆಲ್ಲ ಹಾಕ್ತೀವಿ ಗ್ಲೂಕೋಸ್ ಡ್ರಿಪ್ಸ್ ಹಾಕಿದಾಗ ಪೇಶೆಂಟ್ಗೆ ವಾಲ್ಯೂಮ್ ರೀಪ್ಲೇಸ್ ಮಾಡ್ತೀವಿ ಅಂದರೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋಲ್ಲ ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಕ್ಲೋರೈಡು ಇಂಥದ್ದೆಲ್ಲ ಯಾವಾಗ ನಾವು ಬ್ಯಾಲೆನ್ಸ್ ಮಾಡಿಬಿಡ್ತೀವೋ ಆವಾಗ ಏನೇ ತೊಂದರೆ ಆದ್ರೂ ಆಗೋಲ್ಲ ಕರೆಕ್ಟಾಗಿ ನಾವು ಬಾಡಿ ಟೆಂಪ್ರೇಚರ್ ರೆಕಾರ್ಡ್ ಮಾಡಬೇಕಾದ್ರೆ ಸನ್ ಸ್ಟ್ರೋಕಲ್ಲಿ ರೆಟ್ಟಲ್ ಟೆಂಪ್ರೇಚರ್ ಅಂತ ಕರೀತೀವಿ ಅಂದರೆ ಮೋಷನ್ ಗುದಿದ್ವಾರದಲ್ಲಿ ಇಟ್ಬಿಟ್ಟು ನಾವು ಟೆಂಪ್ರೇಚರ್ ರೆಕಾರ್ಡ್ ಮಾಡ್ತೀವಿ ಆಗ ನಮಗೆ ಹೈಯೆಸ್ಟ್ ಟೆಂಪ್ರೇಚರು ಕರೆಕ್ಟಾಗಿ ಗೊತ್ತಾಗುತ್ತೆ ಅದನ್ನು ನಾವು ಸ್ಟನ್ ಸ್ಟ್ರೋಕ್ ಅಂತಲ್ಲಿ ಡಿಫೈನ್ ಮಾಡ್ಬೋದು ಸೊ ಈ ಥರ ಕೆಲವು ಪರಿಣಾಮಗಳನ್ನು ನಾವು ಆವಾಗವಾಗ ನೋಡ್ಕೋಬೇಕಾಗುತ್ತೆ ಅಂಡ್ ಈ ಒಂದು ಸನ್ ಸ್ಟ್ರೋಕಲ್ಲಿ ಎಸ್ಪೆಷಲಿ ಈಗ ನಾನು ಹೇಳ್ದಂಗೆ ವೃದ್ಧರೆಲ್ಲೂ ಭಾಳ ಆಗಿರಬೇಕು ಆ್ಯಂಡ್ ಮನೆಯಲ್ಲೂ ಅಷ್ಟೇ ಸ್ವಲ್ಪ ಫ್ಯಾನ್ ಹಾಕ್ಕೊಳ್ಬೇಕು ಕಿಟಕಿಗಳೆಲ್ಲ ಓಪನ್ ಇರಬೇಕು ಒಳ್ಳೆ ವೆಂಟಿಲೇಷನ್ ಇರಬೇಕು ಆ್ಯಂಡ್ ನೀರಿನ ಅಂಶ ಚೆನ್ನಾಗಿ ಕುಡಿತಾ ಇರಬೇಕು ಔಟ್ಸೈಡ್ ಊಟನ್ನು ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಬೇಕು ಯಾಕೆಂದರೆ ಸಮ್ಮರ್ ಬರ್ತಾ ಬರ್ತಾ ಏನಾಗುತ್ತೆ ಅಂತಂದರೆ ಈಗ ಮಾಸ್ಕ್ ಕುಕ್ಕಿಂಗ್ ಇರುತ್ತೆ ಎಲ್ಲ ಕಡೆ ಮಾಸ್ಕ್ ಕುಕ್ಕಿಂಗ್ ಇರುತ್ತೆ ವಾಟರ್ ಪ್ರಾಬ್ಲಮ್ಸ್ ಇರುತ್ತೆ ಇದರಲ್ಲೇ ಏನಾಗುತ್ತೆ ಅಂದರೆ ಈಗ ವಾಂತಿ ಭೇದಿ ಕಾಲ್ರ ವಾಂತಿ ಭೇದಿ ಇಂಥವೆಲ್ಲ ಶುರುವಾಗಿಬಿಡುತ್ತೆ ಹೊಟ್ಟೆ ಎಲ್ಲನೂ ಹಾಳಾಗೋದು ಇದೆಲ್ಲ ಆಗುತ್ತೆ ಆದಷ್ಟು ಮಟ್ಟಿಗೆ ಮನೆ ಊಟನೇ ಎಲ್ಲರೂ ಸೇವಿಸಿ ಆ್ಯಂಡ್ ರೋಡ್ ಸೈಡ್ ಫುಡ್ನ ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಬೇಕು ಎಷ್ಟು ಹೈಜಿನಿಕ್ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಯಾಕಂದರೆ ಯಾರು ಅದನ್ನು ಕಂಡುಹಿಡ್ದಕ್ಕಾಗಿರುದಲ್ಲ ಹಾಗಾಗಿ ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಬೇಕು ಆ್ಯಂಡ್ ಬೇಸಿಕಲಿ ನಿಮಗೆ ಸನ್ಸ್ಟ್ರೋಕ್ ಆದಾಗ ದಯವಿಟ್ಟು ನಿಮ್ಮ ವೈದ್ಯರನ್ನು ಕಾಣಿ ನೀವೇ ಎಲ್ಲ ಇದು ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಸಲ ಹಳ್ಳಿಗಳಲ್ಲಿ ಗಾರ್ಲಿಕ್ ಇಟ್ಕೊಂಡು ಓಡಾಡ್ತಾರೆ ಗಾರ್ಲಿಕ್ಕು ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಇವೆಲ್ಲ ಇಟ್ಕೊಂಡು ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾರೆ ಇದು ಸೈಂಟಿಫಿಕಲಿ ಹೆಂಗಂತಂದರೆ ಈ ಬಾಡಿ ಅಬ್ಸಾರ್ಬ್ಷನ್ನು ಇದರಿಂದ ತುಂಬ ಚೆನ್ನಾಗಿ ನೀರಿನ ಅಬ್ಸಾರ್ಬ್ಷನ್ ಚೆನ್ನಾಗಿ ಮಾಡುತ್ತೆ ಆಮೇಲೆ ವಿಟಮಿನ್ ಸಿ ಕಂಟೆಂಟ್ ಇರುತ್ತೆ ವಿಟಮಿನ್ ಸಿ ಕಂಟೆಂಟ್ ಏನು ಮಾಡುತ್ತೆ ಈಗ ವಿಟಮಿನ್ ಸಿ ಕಂಟೆಂಟ್ ಅಂದರೆ ಎಲ್ಲ ಫ್ರೂಟ್ಸಲ್ಲೂ ವಿಟಮಿನ್ ಸಿ ಕಂಟೆಂಟ್ ಇರುತ್ತೆ ಈ ಸ್ವೆಟ್ಲ್ಯಾಂಡ್ಸ್ ಅಂತಲೇ ಏನಿರುತ್ತೆ ನಾವು ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ಕರೀತೀವಲ್ಲ ಆ್ಯಂಡ್ ಬೆವರು ಕೆತ್ಕೊಂಡು ಬರ್ತಕ್ಕಂಥ ಸ್ವೆಟ್ ಲ್ಯಾಂಡ್ಸು ಅಲ್ಲಿ ಈ ವಿಟಮಿನ್ ಸಿಯಿಂದ ಸ್ವೆಟ್ ಲ್ಯಾಂಡು ಬೇಗ ಬೇಗ ಸಾಯೋದಿಲ್ಲ ಯಾವಾಗ ಸ್ವೆಟ್ಲ್ಯಾಂಡ್ ಸಾಯೋದಿಲ್ಲ ನೀರಿನ ಅಂಶ ಬಾಡಿನಲ್ಲಿ ಹಂಗೆ ಉತ್ಪತ್ತಿ ಆಗ್ತಾನೇ ಇರುತ್ತೆ ಸೊ ಈ ಥರ ಕೆಲವೊಂದು ಮನೆ ಮದ್ದುಗಳು ಔಷಧಿಗಳನ್ನು ನಾವು ಎಲ್ಲರೂ ದಯವಿಟ್ಟು ಪಾಲಿಸಿ ಆದಷ್ಟು ಮಟ್ಟಿಗೆ ನಿನ್ನ ಅಂಶ ಚೆನ್ನಾಗಿ ಕುಡಿರಿ ಒಳ್ಳೆಯ ಊಟ ಆಹಾರ ಪದ್ಧತಿಗಳನ್ನು ಸೇವಿಸಿ ಗಾಳಿಗೆ ತುಂಬ ಚೆನ್ನಾಗಿ ಇದು ಮಾಡಿ ಆದಷ್ಟು ಮಟ್ಟಿಗೆ ಬಿಟ್ವೀನ್ ಟ್ವೆಲ್ ಆ್ಯಂಡ್ ತ್ರೀ ಎಷ್ಟು ಮಟ್ಟಿಗೆ ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಇದರಿಂದ ನಾವು ಸನ್ಸ್ಟ್ರೋಕಿಂದ ಪಾರಾಗ್ಬೋದು ಅಂಥೇಳಿ ನಾನು ನಿನ್ನೆ ಮುಖಾಂತರ ಹೇಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವರ್ ಬಿಟ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ